ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಒಂದು ಕಡೆ ಈಗಾಗಲೇ ಇನ್ನೇನು 15 ದಿನಗಳಷ್ಟೇ ಬಾಕಿ ಉಳಿದಿದೆ ಚುನಾವಣೆಗೆ. ಮೂರೂ ಪಕ್ಷಗಳು ಕೂಡ ರಣವೀಳ್ಯವನ್ನು ಕೊಟ್ಟು, ಪರಸ್ಪರ ರಣವೀಳ್ಯವನ್ನು ಕೊಟ್ಟುಕೊಂಡು ಹೋರಾಟವನ್ನು ನಡೆಸ್ತಿದ್ದಾವೆ. ಕುರುಕ್ಷೇತ್ರದಲ್ಲಿ ಈ ಬಾರಿ ನಮ್ಮದೇ ಅಧಿಕಾರ ಬರಬೇಕು, ಈ ಬಾರಿ ನಾವೇ ಗದ್ದುಗೆಯನ್ನು ಏರಬೇಕು, ನಾವೇ CM ಆಗಬೇಕು ಅನ್ನುವಂಥ ಹಪಹಪಿಯಲ್ಲಿ ಮೂರೂ ಪಕ್ಷದ ನಾಯಕರು ಇದ್ದಾರೆ ಅನ್ನೋದು ನೂರಕ್ಕೂರು ಸತ್ಯ. ಒಂದು ಕಡೆ ಅಮಿತ್ ಶಾ, ಮತ್ತೊಂದು ಕಡೆ JP ನಡ್ಡಾ, ನರೇಂದ್ರ ಮೋದಿ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ ಇನ್ನಿತರ ನಟ ನಟಿಯರು, ಜೊತೆಗೆ JDSನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯ ದಿನದಿಂದ ದಿನಕ್ಕೆ ನಡೀತಿದೆ, ಜೊತೆಗೆ ಕಾವು ಕೂಡ ಹೆಚ್ಚಾಗ್ತಿದೆ. ಇದೇ ಟೈಮ್ನಲ್ಲಿ ಈ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಪ್ರೀಪೋಲ್ ಸರ್ವೆ ಮಾಡೋರಿಗೆ ಹಬ್ಬ. ಒಂದು ಕಡೆ ಕರ್ನಾಟಕದ ನ್ಯೂಸ್ ಚಾನೆಲ್ಗಳಿರ್ಬೋದು, ಮತ್ತೊಂದು ಕಡೆ ಪ್ರೈವೇಟ್ ಏಜೆನ್ಸಿಗಳು, ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುವಂಥ ಏಜೆನ್ಸಿಗಳು ಕೂಡ ಹೌದು ಇವುಗಳು, ಜೊತೆಗೆ ಕರ್ನಾಟಕದಲ್ಲೂ ಕೂಡ ಇವೆಲ್ಲವೂ ಕೂಡ ಸರ್ವೆಗಳನ್ನು ಮಾಡ್ತಾ ಇದ್ದಾವೆ. ಅದರಲ್ಲೂ ಕೂಡ ಈ ಪ್ರೀಪೋಲ್ ಸರ್ವೆ ಅಂತ ಹೇಳಿ ಹೇಳ್ತಾರೆ, ಅಂದರೆ ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಹೇಳಿ. ಈ ಚುನಾವಣಾ ಪೂರ್ವ ಸಮೀಕ್ಷೆ ಒಂದು ನಿಟ್ಟಿನಲ್ಲಿ ನಾನಾ ಲೆಕ್ಕಾಚಾರಗಳ ಬೇಸಿಸಲ್ಲಿ ನಡೆಯುತ್ತೆ, ಆದರೂ ಕೂಡ ಇದು ಎಷ್ಟು ಸತ್ಯವಾಗಿರುತ್ತೆ, ಇದರ ಹಿಂದೆ ಇರುವಂತಹ ಒಂದಷ್ಟು ರೋಚಕ ಸಂಗತಿಗಳು. ನಾನು ಮಾಧ್ಯಮದಲ್ಲೇ ಇರೋದರಿಂದ ನಾನು ನಿಮಗೆ ಈ ವಿಚಾರವನ್ನು ಯಾವುದೇ ನಿಸ್ಸಂಕೋಚ ಇಲ್ಲದೆ, ಮತ್ತು ಅಲ್ಲಿನ ಒಳಗೆ ಹೇಗೆ ಕೆಲಸ ನಡೆಯುತ್ತೆ, ಆ ಸರ್ವೆಯ ಲೆಕ್ಕಾಚಾರಗಳು ಹೇಗಿರ್ತವೆ, ಜೊತೆಗೆ ಆ ಸರ್ವೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ಹೇಳಬಲ್ಲೆ. ಅಷ್ಟು ಮಾತ್ರವಲ್ಲ, ಇದರ ಜೊತೆಗೆ ಆ ಸರ್ವೆಯ ನಿಖರತೆ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇವತ್ತು. ಅದಕ್ಕೋಸ್ಕರ ಈ ಸ್ಟೋರಿಯನ್ನು ಕೊನೆವರೆಗೆ ನೋಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೊನೆಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ, ಹಾಗೆಯೇ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಈಗಾಗಲೇ ಹೇಳಿದಂತೆ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅಟ್ ದಿ ಸೇಮ್ ಟೈಮ್ ಈ ಚುನಾವಣೆಯ ಲಾಭವನ್ನು ಪಡ್ಕೊಳ್ಳುವಂಥವರ ಲೆಕ್ಕಾಚಾರವು ಕೂಡ ದಿನದಿಂದ ದಿನಕ್ಕೆ ಬದಲಾಗ್ತಿದೆ ಅನ್ನೋದರಲ್ಲೂ ಕೂಡ ಯಾವ ಅನುಮಾನವೂ ಕೂಡ ಇಲ್ಲ ಸ್ನೇಹಿತರೆ. ಈಗ ನೇರವಾಗಿ ವಿಚಾರಕ್ಕೆ ಬರೋದಾದರೆ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಈ ಬಾರಿಯ ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಶುರುವಾಗಿದ್ದಾವೆ. ಒಂದು ಹಂತದಲ್ಲಿ ಮೂರ್ನಾಲ್ಕು ಸಂಸ್ಥೆಗಳು ಒಂದು ಸಮೀಕ್ಷೆಯನ್ನು ನಡೆಸಿಬಿಟ್ಟು ಆ ಸಮೀಕ್ಷೆಯ ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾವೆ. ಅದರಲ್ಲಿ ಒಂದು ಎರಡು ಸರ್ವೆಗಳಲ್ಲಿ ಕಾಂಗ್ರೆಸ್ ಬಹುತೇಕ ಬಹುಮತವನ್ನು ಪಡೆಯುತ್ತೆ ಅನ್ನೋ ಲೆಕ್ಕಾಚಾರ ಇದೆ, ಆದರೆ ಕಂಪ್ಲೀಟ್ ಮೆಜಾರಿಟಿ ಅಲ್ಲ. ಸ್ಟಿಲ್ ಅವರು ಯಾರದಾದರೂ ಸಹಾಯವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅನ್ನೋವಂಥ ಲೆಕ್ಕಾಚಾರ ಇದೆ. ಬಟ್ ಓವರಾಲ್ ಯಾರಿಗೂ ಕೂಡ ಬಹುಮತ ಸದ್ಯಕ್ಕಂತೂ ಇಲ್ಲ, 113ಕ್ಕಿಂತ ಹೆಚ್ಚಿನ ಸ್ಥಾನ ಯಾರಿಗೂ ಕೂಡ ಸಿಗುತ್ತೆ ಅನ್ನೋವಂಥ ಕ್ಲಾರಿಟಿ ಇಲ್ಲಿವರೆಗೂ ಕೂಡ ಯಾವ ಸರ್ವೆಯಲ್ಲೂ ಕೂಡ ಬಂದಿಲ್ಲ. ಒಂದು ಸರ್ವೆಯನ್ನು ಬಿಟ್ಟರೆ, ಅದು TV9 ಮತ್ತು C Voter ನಡೆಸಿರುವಂಥ ಸಮೀಕ್ಷೆಯನ್ನು ಬಿಟ್ಟರೆ, ಹಾಗಾದರೆ ಯಾವ್ಯಾವ ಸಮೀಕ್ಷೆಯಲ್ಲಿ ಯಾವ ರೀತಿ ನಂಬರ್ಸ್ ಇದೆ ಅನ್ನೋದನ್ನು ನಾನು ಮೊದಲಿಗೆ ನಿಮಗೆ ಒಂದ್ಸಲ ಬ್ರೀಫ್ ಆಗಿ ಹೇಳಿಬಿಡ್ತೀನಿ. TV9 ಮತ್ತು C Voter ನಡೆಸಿದಂಥ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಸಿಗೆ 106 ರಿಂದ 116 ಸೀಟ್ ಬರುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. BJPಗೆ 79ರಿಂದ 89 ಸ್ಥಾನ ಬರಬಹುದು ಅನ್ನೋಂಥ ಲೆಕ್ಕಾಚಾರವನ್ನು ಮಾಡಿದ್ದಾರೆ. JDSಗೆ 24ರಿಂದ 34, ಜೊತೆಗೆ ಅದರ್ಸಿಗೆ 0ರಿಂದ 5 ಸ್ಥಾನಗಳು, ಅಂದರೆ ಈ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಿದ್ದಾರಲ್ಲ ಅವರೊಂದು 5 ಜನರವರೆಗೆ ಗೆಲ್ಲಬಹುದು ಅಂತೇಳಿ, ಅಥವಾ ಒಂದು 2 ಅಥವಾ 3 ಜನ ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರವಿದೆ. ಇದು ಹೇಗೆ ಬೇಕಾದರೂ ಮೇಲೆ ಕೆಳಗೆ ಆಗ್ಬೋದು. ಇದು TV9 C Voter ನಡೆಸಿರುವಂಥ ಸಮೀಕ್ಷೆ. ಇದರಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಬಹುಮತ ಬರಬಹುದು ಅಥವಾ ಬರದೇನು ಕೂಡ ಇರ್ಬೋದು, ಹತ್ತತ್ರ ಕಾಂಗ್ರೆಸ್ ಹೋಗುತ್ತೆ, BJPಗೆ ಕಷ್ಟ ಇದೆ ಅನ್ನೋದು ಲೆಕ್ಕಾಚಾರ ಇದೆ. ಇದಾದ ಮೇಲೆ ನೆಕ್ಸ್ಟ್ ಸರ್ವೆ Public TV ನಡೆಸಿದಂಥ ಸರ್ವೆ. Public TV ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ 98ರಿಂದ 108 ಸ್ಥಾನಗಳನ್ನು ಗಳಿಸುತ್ತೆ, BJP 85ರಿಂದ 95, JDS 28ರಿಂದ 38 ಸ್ಥಾನಗಳನ್ನು ಗಳಿಸುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ರಚನೆ ಮಾಡೋಕ್ಕೆ ಬೇಕಾದಷ್ಟು ಬಹುಮತ ಕಾಂಗ್ರೆಸ್ಗೆ ಲಭ್ಯ ಆಗೋದಿಲ್ಲ ಅನ್ನುವಂಥದ್ದು ಈ ಸಮೀಕ್ಷೆಯಲ್ಲೂ ಕೂಡ ಹೊರಗಡೆ ಬಂದಿದೆ. ಈ ಸಮೀಕ್ಷೆಯನ್ನು ಸ್ವಲ್ಪ ಕ್ರೆಡಿಬಿಲಿಟಿ ತೂಕದಲ್ಲಿ ನೋಡ್ತಾರೆ, ಯಾಕಂತ ಹೇಳಿದರೆ HR ರಂಗನಾಥ್ ಅವರು ಹಿರಿಯ ಪತ್ರಕರ್ತರು ಕೂಡ ಆಗಿರೋದ್ರಿಂದ ಅವರು ಮಾಡಿರುವಂಥ ಸರ್ವೆ ಅನ್ನುವಂಥ ಕಾರಣಕ್ಕೋಸ್ಕರ. ಇದನ್ನು ಬಿಟ್ಟರೆ ಇನ್ನು ಏಷ್ಯಾನೆಟ್ ಸುವರ್ಣ ಮತ್ತು ಜನ್ ಕಿ ಬಾತ್ ಅಂತ ಹೇಳಿಬಿಟ್ಟು ಇವರಿಬ್ಬರು ಕೂಡ ಇಲ್ಲಿ C Voter ಮತ್ತು ಜನ್ ಕಿ ಬಾತ್ ಇವರಿಬ್ಬರು ಕೂಡ ಈ ಪ್ರೀ ಸರ್ವೆಯನ್ನು ಮಾಡುವಂಥ ಖಾಸಗಿ ಏಜೆನ್ಸಿಗಳು. ಇಲ್ಲಿ ಜನ್ ಕಿ ಬಾತ್ ಮತ್ತು ಏಷ್ಯಾನೆಟ್ ಸುವರ್ಣ ಸೇರಿಕೊಂಡು ಒಂದು ಸರ್ವೆಯನ್ನು ಮಾಡುತ್ತೆ. ಇದರಲ್ಲಿ ಕಾಂಗ್ರೆಸ್ಗೆ 89ರಿಂದ 97 ಸ್ಥಾನವನ್ನು ಕೊಟ್ಟಿದ್ದಾರೆ, BJPಗೆ 98ರಿಂದ 109 ಸ್ಥಾನಗಳನ್ನು ಕೊಟ್ಟಿದ್ದಾರೆ, JDSಗೆ 25ರಿಂದ 29 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಒಂದು ವಿಚಾರ ಗೊತ್ತಾಗುತ್ತೆ, BJPಗೆ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಸುವರ್ಣದವರು ನಡೆಸಿರುವಂತಹ ಜನ್ ಕಿ ಬಾತ್ ಜೊತೆಗೆ ಸೇರಿಕೊಂಡು ನಡೆಸಿದಂಥ ಸಮೀಕ್ಷೆಯಲ್ಲಿ ಹೊರಗಡೆ ಬಂದಿರುವಂಥ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯ ಲೆಕ್ಕಾಚಾರ. ಇದು ಬಿಟ್ಟರೆ News First ಅವರು ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. News First ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 84ರಿಂದ 94 ಸ್ಥಾನ, BJP 96ರಿಂದ 106 ಸ್ಥಾನ, JDS 29ರಿಂದ 34 ಸ್ಥಾನ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ.
ಬಟ್ ಇಲ್ಲೂ ಕೂಡ ಬಿಜೆಪಿ ಮುನ್ನಡೆಯಲ್ಲಿದೆ, ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ. ಹಾಗಂತ ಹೇಳಿ ಬಿಜೆಪಿಗೇನು ಫುಲ್ ಬಹುಮತ ಇಲ್ಲ, ಮೆಜಾರಿಟಿ ಇಲ್ಲ. ಸರ್ಕಾರ ರಚನೆ ಮಾಡಲಿಕ್ಕೆ ಒನ್ಸ್ ಅಗೇನ್ ಅವರು ಕೂಡ ಆಪರೇಷನನ್ನು ಒನ್ಸ್ ಅಗೇನ್ ಮಾಡಬೇಕಾಗುತ್ತೆ ಅಥವಾ ಬೇರೆಯವರ ಸಹಾಯವನ್ನು ಪಡಿಬೇಕಾಗುತ್ತೆ. ವಿಸ್ತಾರ ನ್ಯೂಸ್ ಅವರು ನಡೆಸಿರುವಂಥ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ 88-93 ಸ್ಥಾನ, ಬಿಜೆಪಿಗೆ 84-90 ಸ್ಥಾನ, JDSಗೆ 23-26 ಈ ರೀತಿ ಲೆಕ್ಕಾಚಾರಗಳನ್ನು ಕೊಟ್ಟಿದ್ದಾರೆ. ಈಗ ವಿಚಾರಕ್ಕೆ ಬರೋದಂದರೆ ಸ್ನೇಹಿತರೆ, ಈ ಸಮೀಕ್ಷೆಗಳು ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಮೊದಲಿಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೇನೆ. ಒಂದು ಚಾನಲ್ನಲ್ಲಿ ಸುಮಾರು ಒಂದು 30 ಜಿಲ್ಲೆಗೂ ಕೂಡ ವರದಿಗಾರರು ಇರ್ತಾರೆ. 30-31 ಜಿಲ್ಲೆಯ ವರದಿಗಾರರು ಇದ್ದಾರೆ. ಕೆಲವೊಂದು ಜಿಲ್ಲೆಗೆ ಇಬ್ಬರು ವರದಿಗಾರರು ಇರ್ತಾರೆ, ಕ್ಯಾಮ್ರಾಮನ್ಸ್ ಇರ್ತಾರೆ. ಕೆಲವೊಂದು ಚಾನಲ್ಗಳಲ್ಲಿ ಇಲ್ಲ, ಈ ರೀತಿ ಇರುತ್ತೆ. ಅದು ಬಿಟ್ಟರೆ ಕೆಲವೊಂದು ಚಾನಲ್ಗಳಲ್ಲಿ ಈ ಸ್ಟ್ರೇಂಜರ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ ಅಥವಾ ಯಾರಾದರೂ ಅವರ ರಿಪೋರ್ಟರ್ಗಳಿಗೆ ಕಾಂಟ್ಯಾಕ್ಟ್ ಇರೋರು, ಈ ರೀತಿ ಅವ್ರ ಹತ್ರವಲ್ಲೂ ಕೂಡ ಈ ಸಮೀಕ್ಷೆಯನ್ನು ನಡೆಸ್ತಾರೆ. ಸಮೀಕ್ಷೆಯನ್ನು ಹೇಗೆ ನಡೆಸ್ತಾರೆ ಅನ್ನೋದನ್ನು ಒಂದು ಬ್ರೀಫಾಗಿ ಹೇಳ್ತಾ ಹೋಗೋದಾದರೆ, ಸಮೀಕ್ಷೆ ಅಂತ ಹೇಳಿದ್ರೆ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಷೇತ್ರ, ಮಂಡ್ಯನೇ ತಗೊಳ್ಳಿ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಹೋದವರು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಅಷ್ಟು ಲಕ್ಷಾಂತರ ವೋಟರ್ಸನ್ನು ಸಂಪರ್ಕ ಮಾಡಿ ಅವರ ಒಪಿನಿಯನ್ನನ್ನು ಕಲೆಕ್ಟ್ ಮಾಡ್ತಾರಾ? ದೇವರನೇ ಇಲ್ಲ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಆ ತಾಲೂಕಿನ ಪ್ರತಿನಿಧಿ ಯಾರಿರ್ತಾನೆ ಅವನು ಒಂದು ವರದಿಯನ್ನು ಕೊಡ್ತಾನೆ. ಅವನು ಯಾವ ಬೇಸಿಸಲ್ಲಿ ವರದಿ ಕೊಡ್ತಾನೆ ಅಂತ ಹೇಳಿದ್ರೆ, ಓವರಾಲ್ ಆಗಿ ಟ್ರೆಂಡ್ ಹೇಗಿದೆ. ಈಗ ಮೊನ್ನೆ ನಿನ್ನೆ ಯೋಗಿ ಆದಿತ್ಯನಾಥ್ ಬಂದ್ರಲ್ವಾ, ಯೋಗಿ ಆದಿತ್ಯನಾಥ್ ಬಂದಾಗ ಅಲ್ಲಿ ಸಹಜವಾಗಿ ಟ್ರೆಂಡ್ ಹೇಗಿರುತ್ತೆ? BJP ಪರ ಇರ್ತದೆ. ನಾಳೆ ಕಾಂಗ್ರೆಸ್ನ ನಾಯಕರು ಯಾರೋ ಹೋದರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಪರ ಇರ್ತದೆ. JDSನವರು ಯಾರಾದರೂ ಹೋದರೆ JDSನ ಪರ ಇರ್ತದೆ. ಆ ಟ್ರೆಂಡ್ನ ಮೇಲೆ ಅಲ್ಲಿನ ಪ್ರತಿನಿಧಿ ಒಂದು ಸಮೀಕ್ಷೆಯ ವರದಿಯನ್ನು ಕೊಡ್ತಾನೆ. ಈ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಈಗ ಅಂತೇಳಿ. ಇದು ಪ್ರತಿದಿನವೂ ಕೂಡ ಚೇಂಜ್ ಆಗ್ಬೋದು. ಇನ್ನೊಂದು, ಅವರು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ, ಈಗ ಮಂಡ್ಯದಲ್ಲಿರುವಂತಹ ಅಷ್ಟು ಲಕ್ಷಾಂತರ ವೋಟುಗಳನ್ನು ಕೂಡ ಅವರು ಸಮೀಕ್ಷೆ ಮಾಡೋದಿಲ್ಲ. 100 ಜನರ ಒಪಿನಿಯನನ್ನು ತೆಗೆದುಕೊಳ್ತಾರೆ ಮ್ಯಾಕ್ಸಿಮಮ್, ಅಥವಾ ಹೋಗಿ 500 ಜನರ ಒಪಿನಿಯನನ್ನೇ ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ. 500 ಜನರ ಒಪಿನಿಯನ್ನು ಲಕ್ಷಾಂತರ ವೋಟರ್ಸ್ ಏನಿರ್ತಾರಲ್ಲ ಅವರ ಒಪಿನಿಯನ್ಗೆ ಸರಿಸಮನಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಮೂರನೇ ವಿಚಾರ, ಈ ಎಲ್ಲ ಒಪಿನಿಯನನ್ನು ಕಲೆಕ್ಟ್ ಮಾಡಿಬಿಟ್ಟು ಕೆಲವರು ಏನು ಮಾಡ್ತಾರೆ, ಅಲ್ಲಿ ಲೋಕಲ್ ರಿಪೋರ್ಟರ್ಗಳು, ಈಗ ಗ್ರಾಮಗಳಲ್ಲಿ ಅಥವಾ ತಾಲೂಕುಗಳಲ್ಲಿರುವಂತಹ ರಿಪೋರ್ಟರ್ಗಳು ಅಥವಾ ಬೇರೆ ಬೇರೆ ಈಗ ಪೇಪರ್ಗಳಿಗೆ ರಿಪೋರ್ಟರ್ಸ್ ಇರ್ತಾರೆ, ಸ್ಟ್ರೇಂಜರ್ಸ್ ಇರ್ತಾರೆ, ಇವರಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಈ ಪೊಲಿಟಿಕಲಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರೋರು ಮತ್ತು ಬ್ಯಾಲೆನ್ಸ್ಡ್ ಆಗಿರೋರು ಇರ್ತಾರೆ, ಅವ್ರ ಹತ್ರನೂ ಕೂಡ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಈ ಸರ್ವೆಗಳು ಏನು ಮಾಡ್ತವೆ, ಏಜೆನ್ಸಿಗಳು ಏನು ಮಾಡ್ತವೆ, ಸುಮ್ಮನೆ ಓಡಾಡ್ತವೆ. ಏಜೆನ್ಸಿಯ ಹುಡುಗರು ಒಂದಷ್ಟು ಜನ ಸುಮ್ಮನೆ ಓಡಾಡ್ತಿರ್ತಾರೆ, ಸುಮ್ಮನೆ ಒಪಿನಿಯನನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಒಂದು ಊರಲ್ಲಿ. ಆ ಊರಿನ ಅಷ್ಟು ಒಪಿನಿಯನ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ತಂದು ಗುಡ್ಡೆ ಹಾಕಿ ಒಂದು ಸಮೀಕ್ಷಾ ವರದಿಯನ್ನು ಕೊಡ್ತಾರೆ. ನೀವು ಈ ಸಮೀಕ್ಷಾ ವರದಿಯನ್ನು 100-100 ನಂಬೋ ಹಾಗಿಲ್ಲ ಅಂಥೇಳಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಕಾರಣ ಏನು ಅಂತ ಹೇಳಿದರೆ, ಈ ಸಮೀಕ್ಷಾ ವರದಿಗಳಿದ್ದಾವಲ್ಲ ಸ್ನೇಹಿತರೆ, ಇದರಲ್ಲಿ ಎಷ್ಟೋ ಸುಳ್ಳು ಇರ್ತವೆ, ಎಷ್ಟೋ ಸತ್ಯಗಳು ಇರ್ತವೆ. ಕಾರಣ ಹೇಗೆ ಅಂತ ಹೇಳಿದ್ರೆ, ಒಂದು ಚಾನಲ್ ಅಥವಾ ಒಂದು ಸಮೀಕ್ಷೆಯ ವರದಿಯನ್ನು ರಚನೆ ಮಾಡುವಂಥ ಒಂದು ಸಂಸ್ಥೆ, ಅದು ಯಾವುದೇ ಇರಲಿ, ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ನೇಮ್ಸ್, ಯಾರದೇ ಹೆಸರುಗಳನ್ನು ತೆಗೆದುಕೊಳ್ಳದೆ ಯಾವುದೋ ಒಂದು ಸಂಸ್ಥೆಯ ಮುಖ್ಯಸ್ಥ, ಆತನ ಮೆಂಟಾಲಿಟಿ ಹೇಗಿರ್ತದೆ? ಆತನ ಮೆಂಟಾಲಿಟಿ BJP ಪರವಾಗಿದ್ದರೆ ಆತ ಸಹಜವಾಗಿ BJP ಫೇವರ್ ಆಗಿ ಕೊಡ್ತಾನೆ. ಆತನ ಮೆಂಟಾಲಿಟಿ ಕಾಂಗ್ರೆಸ್ ಪರವಾಗಿದ್ದರೆ ಆತ ಸಹಜವಾಗಿ ಕಾಂಗ್ರೆಸ್ ಪರವಾಗಿ ಕೊಡ್ತಾನೆ. ಇನ್ನು ಆ ಚಾನಲ್ನ ಓನರ್ ಅಥವಾ ಆ ಸಂಸ್ಥೆಯ ಓನರ್ ಇರ್ತಾನಲ್ಲ, ಅವನದು ಮೆಂಟಾಲಿಟಿನೂ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಜೊತೆಗೆ ಇಷ್ಟೆಲ್ಲ ಸರ್ವೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾರಲ್ಲ ಸ್ನೇಹಿತರೆ, ತಗೊಂಡು ಬಂದು ಎಲ್ಲ ಕಲೆಕ್ಟ್ ಮಾಡಿ ಒಂದು ಸೈಡಿಗೆ ಇಟ್ಟಾಗ ಆಗ ನಿಜವಾದಂತಹ ಆಪರೇಷನ್ ಶುರುವಾಗುತ್ತೆ. ನಿಮಗಿದು ಅಚ್ಚರಿ ಆಗ್ಬೋದು, ಆಮೇಲೆ ಎಲ್ಲರೂ ಕೂಡ ಹೀಗೆ ಮಾಡ್ತಾರೆ ಅಂತಲೂ ಕೂಡ ನಾನು ಹೇಳ್ತಿಲ್ಲ. ಸಹಜವಾಗಿ ನಡೆಯುವಂಥ ಒಂದಷ್ಟು ಲೆಕ್ಕಾಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಡೀಲಿಂಗಿಗೆ ಕೂರ್ತಾರೆ. ಡೀಲಿಂಗ್ ಹೇಗೆ ಅಂತ ಹೇಳಿದರೆ, ಒಂದು ಪಕ್ಷವನ್ನು ಕರೀತಾರೆ. ಒಂದು ಪಕ್ಷವನ್ನು ಕರೆದ್ಬಿಟ್ಟು ಇಲ್ಲಿ ಈ ರೀತಿ ಇದೆ, ಇಷ್ಟು ಈ ಪಾರ್ಟಿಗೆ ಇಷ್ಟು ಬಹುಮತ ಬಂದಿದೆ, ಈ ಪಾರ್ಟಿಗೆ ಇಷ್ಟು ಬಹುಮತ ಬಂದಿದೆ ನೋಡಿ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಏನಾದರೂ ಕಮರ್ಷಿಯಲ್ ಲೆಕ್ಕಾಚಾರಗಳು ನಡೀತು ಅಂತ ಹೇಳಿದರೆ, ಆಚೆ ಈಚೆ ಆಯಿತು ಅಂತ ಹೇಳಿದರೆ, ಅದು ನಂಬರ್ಸ್ ಈಚೆ ಆಚೆ ಆಗುತ್ತೆ. ನಾನು ಹೇಳೋದು ನಿಮಗೆ ಬಹುಶಃ ಅರ್ಥ ಆಗಿರ್ಬೋದು. ಕಮರ್ಷಿಯಲ್ ಲೆಕ್ಕಾಚಾರಗಳು ನಡೆದಾಗ, ಅದು ಆಚೆ ಈಚೆ ಆದಾಗ ನಂಬರ್ಸ್ ಕೂಡ ಈಚೆ ಆಚೆ ಆಗ್ತವೆ. ಅದು ಯಾವುದೇ ಪಾರ್ಟಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅಥವಾ ಇನ್ಯಾರೇ ವೈಯಕ್ತಿಕವಾಗಿಯೂ ಕೂಡ ಆಗಿರ್ಬೋದು. ಇದು ಒಂದು ಕಡೆ. ಇದು ಎಲ್ಲ ಚಾನಲ್ಗಳಲ್ಲೂ ಆಗುತ್ತೆ, ಎಲ್ಲ ಸರ್ವೆ ಖಾಸಗಿ ಸರ್ವೆ ಏಜೆನ್ಸಿಗಳಲ್ಲೂ ಆಗುತ್ತೆ, ನಾನು ಅದನ್ನು ಹೇಳ್ತಾ ಇಲ್ಲ. ಮ್ಯಾಕ್ಸಿಮಮ್ ಅಥವಾ ಕೆಲವು ಕಡೆ
ಇದು ಹಾಗೆ ಆಗುತ್ತೆ ನೋಡೋಣ. ಇದನ್ನು ಮೀರಿಯೂ ಕೂಡ ಕೆಲವೊಂದು ಸಲ ಸರ್ವೆಗಳು ಸತ್ಯ ಆಗಿದ್ದು ಕೂಡ ಇದೆ. ಸರ್ವೆಗಳಲ್ಲಿ ಬಂದಂತಹ ರಿಸಲ್ಟು ಆಸುಪಾಸಿನ ರಿಸಲ್ಟ್ಗಳು ಕೂಡ ಬಂದಿದ್ದು ಕೂಡ ಇದೆ. ಅದನ್ನು ಮೀರಿ ಕಳೆದ ವರ್ಷದ ರೀತಿ ಅಥವಾ ಕಳೆದ ಬಾರಿಯ ಚುನಾವಣೆಯ ರೀತಿ 2018 ಚುನಾವಣೆಯ ರೀತಿ ಉಲ್ಟಪಟ್ಟಾಗಿದ್ದು ಕೂಡ ಇದೆ. 2019 ಕೂಡ ಉಲ್ಟಪಟ್ಟಾಗಿತ್ತು. ಹೀಗೆ ನಾನಾ ಲೆಕ್ಕಾಚಾರಗಳ ಮೇಲೆ ಈ ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೀತವೆ ಅನ್ನುವಂಥದ್ದು ಘಂಟಾಘೋಷವಾಗಿ ಹೇಳಬಹುದು. ಹಾಗಂತೇಳಿ ಎಲ್ಲವೂ ಕೂಡ ಫೇಕು, ಎಲ್ಲವೂ ಕೂಡ ನಂಬಲಿಕ್ಕೆ ಅರ್ಹವಲ್ಲ ಅನ್ನುವಂಥ ಮಾತನ್ನು ಎಲ್ಲೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಸಹಜವಾಗಿ ಲೆಕ್ಕಾಚಾರಗಳು ಈ ರೀತಿ ಇರ್ತವೆ. ಈಗಲೇ ಈ ವರ್ಷದೇ ತಗೊಳ್ಳಿ, ಈಗ ಮೂರು ಸಂಸ್ಥೆಯವರು ಕೂಡ ಮೂರು ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಹೇಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಬಿಡ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಬೇಕಲ್ವ. ಈಗ ಜನರ ಮೆಂಟಾಲಿಟಿಯನ್ನು ಅವರು ಅಬ್ಸರ್ವ್ ಮಾಡಿ ಅವರು ಒಂದು ಸಮೀಕ್ಷೆ ವರದಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟೂ ಜನರ ಮೆಂಟಾಲಿಟಿ ಅಥವಾ ಅಷ್ಟೂ ಜನರ ನೀಟಾಗಿ ಅವರು ರಿಪೋರ್ಟನ್ನು ತೆಗೆದುಕೊಂಡಿದ್ದರೆ ಎಲ್ಲವೂ ಕೂಡ ಸರಿಯಾಗಿ ಇರಬೇಕು, ಒಂದು ಮೇಲೆ ಒಂದು ಕೆಳಗೆ ಇರಬಾರ್ದು. ಜೊತೆಗೆ ನಾಲ್ಕು ಸಂಸ್ಥೆಗಳು ಕೊಟ್ಟು ಅಂತ ಹೇಳಿದ್ರೆ ನಾಲ್ಕು ಸಂಸ್ಥೆಯ ಸಮೀಕ್ಷಾ ವರದಿ ಏನಿರುತ್ತೆ, ಅಂದರೆ ಚುನಾವಣಾ ಪೂರ್ವ ಸಮೀಕ್ಷಾ ವರದಿ ಏನಿರುತ್ತೆ, ಇದು ಸೇಮ್ ಇರಬೇಕು. ಅದು ಹೇಗೆ ಚೇಂಜಸ್ ಆಗುತ್ತೆ ಅಲ್ವಾ? ಮತದಾರನ ಮನಸ್ಸು ಬೆಳಿಗ್ಗೆ ಒಂದಿರ್ಬೋದು, ಸಂಜೆ ಒಂದಿರ್ಬೋದು, ನಾಳೆ ಒಂದಿರ್ಬೋದು, ಅದನ್ನು ಅಳೆಯೋಕ್ಕೆ ಸಾಧ್ಯವೇ ಇಲ್ಲ. ಸದ್ಯಕ್ಕೆ ಇರುವಂಥ ಮೂಡನ್ನು ಇವರು ಹೇಳ್ತಾರೆ, ಜನರ ಮನಸ್ಥಿತಿ ಹೇಗಿದೆ ಅಥವಾ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳ್ತಾರೆ ಹೊರತು ಎಕ್ಸಾಕ್ಟಾಗಿ ಈ ಪಕ್ಷಗಳು ಕೂಡ ಅಷ್ಟು ಮೂರ್ಖರೇನಲ್ಲ. ಇವರು ಕೊಡುವಂಥ ರಿಪೋರ್ಟನ್ನೇ ನಂಬಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಅಥವಾ ಚುನಾವಣೆಯನ್ನು ಎದುರಿಸೋದು ಆ ರೀತಿ ಕೆಲಸವನ್ನು ಮಾಡಲ್ಲ. ಬಟ್ ಅವರೊಂದು ಸುಮ್ಮನೆ ಅದನ್ನೊಂದು ಬೆನ್ನಿಗೆ ಒಂದು ಅಂಟಿಸ್ಕೊಂಡಿರುತ್ತಾರೆ. ಕೆಲವರಿಗೆ ಅದು ಪಾಸಿಟಿವ್ ಆಗುತ್ತೆ, ಕೆಲವರಿಗೆ ಅದು ನೆಗೆಟಿವ್ ಆಗುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಸೋಲ್ತಾರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಷೇತ್ರ, ಈಗ ಮೈಸೂರೇ ತಗೊಳ್ಳಿ, ಮೈಸೂರಲ್ಲಿ ಸೋಲ್ತಾರೆ ಅಂತಿದ್ರೆ ಮೈಸೂರಲ್ಲಿ ಸೋಲುವಂತಹ ಅಭ್ಯರ್ಥಿ ಅಥವಾ ಇವರು ಸೋಲ್ಬಹುದು ಅಂತೇಳಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಸೋಲ್ಬೇಕು ಅಂತ ಹೇಳುವಂಥ ಅಭ್ಯರ್ಥಿ ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸೋಲುತ್ತೇನೆ ಎನ್ನುವಂಥ ರಿಪೋರ್ಟ್ ಬಂದಾಗ ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾನೆ. ಗೆಲ್ಲುವಂಥ ಅಭ್ಯರ್ಥಿ ನಾನು ಮೈಮರೆಯುವಂಥ ಚಾನ್ಸಸ್ ಕೂಡ ಇದೆ, ಆತ ಇಲ್ಲ ನಾನು ಗೆದ್ದುಬಿಡ್ತೀನಿ ಎನ್ನುವಂಥ ಕಾನ್ಫಿಡೆನ್ಸಲ್ಲಿ ಮೈಮರೆಯುವಂಥ ಚಾನ್ಸಸ್ ಕೂಡ ಇದೆ. ಈ ಎರಡು ಚಾನ್ಸಸ್ಗಳು ಕೂಡ ಇದ್ದಾವೆ. ಹೀಗಾಗಿ ಒಂದು ಸಮೀಕ್ಷಾ ವರದಿಯನ್ನು ರಚನೆ ಮಾಡುವಾಗ ಸಾಕಷ್ಟು ಸರ್ಕಸ್ಗಳನ್ನು ಮಾಡ್ತಾರೆ. ಕೆಲವೊಂದಷ್ಟು ಜನ ಪ್ರಾಮಾಣಿಕವಾಗಿ ಮಾಡೋರು ಎಷ್ಟೋ ಜನ ಇದ್ದಾರೆ. ಎಲ್ಲ ರಿಪೋರ್ಟನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಎಲ್ಲ ಪಿನ್ ಟು ಪಿನ್ ಮಾಹಿತಿಗಳನ್ನು ತೆಗೆದುಕೊಂಡು ಜೊತೆಗೆ ಏನು ಸ್ಪಷ್ಟವಾಗಿ ಸಮೀಕ್ಷಾ ವರದಿ ಬರುತ್ತಲ್ಲ ಅದನ್ನೇ ಜನರ ಮುಂದೆ ಇಡೋರು ಕೂಡ ಇದ್ದಾರೆ, ಆಚೆ ಈಚೆ ಮಾಡೋರು ಕೂಡ ಇದ್ದಾರೆ. ಹೀಗಾಗಿ ಇವೆಲ್ಲದನ್ನು ಕೂಡ ನಂಬೋ ಬದಲಿಗೆ ಈ ವರದಿ ಇವೆಲ್ಲದನ್ನು ಕೂಡ ನಂಬೋದಕ್ಕಿಂತ ಆ ಜನಪ್ರತಿನಿಧಿ ಹೇಗೆ, ನಮ್ಮೂರಿನ ಜನಪ್ರತಿ ನಮಗೆ ಹೇಗಿರಬೇಕು, ಆತನಿಂದ ನಮಗೇನು ಆಗಬೇಕು, ಆತ ಅದನ್ನು ಮಾಡಬಲ್ಲೆ, ಆತ ಅದನ್ನು ಮಾಡೋಕ್ಕೆ ಯೋಗ್ಯನೇ, ಆತನ ಹಿನ್ನೆಲೆ ಏನು, ಯಾವ ಸರ್ಕಾರ ರಾಜ್ಯದಲ್ಲಿ ಬಂದರೆ ಒಳ್ಳೆಯದು, ಇವೆಲ್ಲದನ್ನು ಕೂಡ ಲೆಕ್ಕಾಚಾರ ಮಾಡಿ ಮೊದಲಿಗೆ ನಮ್ಮ ಸ್ಥಳೀಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದ್ರ ಮೂಲಕ ನಿಮ್ಮ ಮತದಾನದ ಹಕ್ಕನ್ನು ನೀವು ಭದ್ರಪಡಿಸ್ಕೊಳ್ಳಿ. ಜೊತೆಗೆ ಆ ಮೂಲಕ ಸೂಕ್ತ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡೋದನ್ನು ಮರಿಬೇಡಿ, ಮತ ತಪ್ಪದೇ